ಎಚ್ ಡಿ ರೇವಣ್ಣ ಅವರ ಪ್ರಕರಣದಲ್ಲಿ ಮತ್ತೆ ದರ್ಶನ್ ಅವರ ಪ್ರಕರಣ ಎರಡು ಹೀಟೆಡ್ ಡಿಸ್ಕಷನ್ ಆಗಿದೆ ಕರ್ನಾಟಕದಲ್ಲಿ ಈ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಬಹಳ ಒತ್ತಡ ಇತ್ತು ಅಂತ ಹೇಳುವಂಥದ್ದು ಸಹ ಚರ್ಚೆಗಳಿದ್ವು ಇದನ್ನೆಲ್ಲ ಹೇಗೆ ನಿಭಾಯಿಸಿದ್ರು ಸರ್ ಈ ಎರಡು ಪ್ರಕರಣ ಫಸ್ಟ್ ಆಫ್ ಆಲ್ ಶಾಸಕರು ಸಚಿವರುಗಳು ಏನಾದರೂ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ನಾವು ಪೊಲೀಸ್ನವ್ರಿಗೆ ಇಂಟರ್ಫಿಯರ್ ಆಗಲ್ಲ ಯಾವುದೇ ತನಿಖೆಯಲ್ಲಿ ಇಂಟರ್ಫಿಯರ್ ಆಗಲ್ಲ ಅವರಿಗೆ ಸ್ವಾತಂತ್ರ್ಯವನ್ನು ಕೊಡ್ತೀವಿ ನಂಬರ್ ಒನ್ ನಂಬರ್ ಟು ಸೋಫಾರ್ ಯಾರಿಂದಲೂ ಕೂಡ ನಮಗೆ ಎಮ್ ಎಲ್ ಎಗಳಿಂದ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಮೆಂಬರ್ಗಳಿರ್ಬೋದು ಅಥವಾ ಕಾರ್ಯ ಕಾರ್ಯಕರ್ತರಿಂದ ಇರ್ಬೋದು ಅಥವಾ ಬೇರೆ ಪಾರ್ಟಿಯವರಿಂದ ಇರ್ಬೋದು ನಮಗೆ ಯಾವ ಒತ್ತಡ ಕೂಡ ಬಂದಿಲ್ಲ ಎಚ್ ಡಿ ರೇವಣ್ಣನವರ ಪ್ರಕರಣದಲ್ಲೂ ಬಂದಿಲ್ಲ ಆಮೇಲೆ ಯಾರು ಇನ್ನೊಬ್ಬ ನಮ್ಮ ದರ್ಶನ್ ದರ್ಶನ್ ಅವರ ಪ್ರಕರಣದಲ್ಲೂ ಕೂಡ ಬಂದಿಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ